ಕೆ ಎಂ ಎಫ್ ಕರ್ಮಕಾಂಡ ವಿಶೇಷ ಮತ್ತೆ ಮುಂದುವರಿತಾ ಇದೆ ಹಾಸನದಲ್ಲಿ ಒಂದು ಪಶು ಆಹಾರ ಉತ್ಪಾದನಾ ಘಟಕ ಇದ್ದು ಅದರ ಹೊರತಾಗಿಯೂ ಅರಕಲಗೊಳ್ಳಲು ಒಂದು ಘಟಕವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ದೂರಾಲೋಚನೆ ಮಾಡಿರಬಹುದಾಗುತ್ತೆ ಜಾಸ್ತಿ ಉತ್ಪಾದನೆ ಆದಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳಿ ಆದರೆ ಪ್ರಶ್ನೆ ಇರತಕ್ಕಂಥದ್ದು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿ ನೀಡೊಂದು ಬೇಕಾಗಿತ್ತಾ ಜೊತೆಗೆ ಇದಕ್ಕೆ ಆಗ್ತಿರ್ತಕ್ಕಂಥ ಖರ್ಚು ಇಷ್ಟೊಂದು ಖರ್ಚು ಅರ್ಧಕ್ಕಿಂತ ಡಬಲ್ ಅಷ್ಟು ಖರ್ಚು ಕೋಟಿ ಮಾಡ್ತಾ ಇದ್ದಾರೆ ಇಂಥ ಕಂಪನಿ ವಿಚಾರದಲ್ಲಿ ಸಚಿವರಿಗೆ ಯಾಕಿಷ್ಟು ಆಸಕ್ತಿ ಅಂತ ಹೇಳಿ ಪ್ರಶ್ನೆ ಮುಂದುವರಿಸಿ ವೆಂಕಟೇಶ ನೋಡಿ ಈಗ ಈ ಭಾಗದಲ್ಲಿ ಪಶು ಆಹಾರ ಅರ್ಕಲು ಗೂಡಲ್ ಒಂದು ಪ್ಲಾಂಟ್ ಆದರೆ ಅದ್ರಿಂದ ಯಾರು ಸಪ್ಲೈ ಮಾಡಬೇಕು ಅಂತ ಉದ್ದೇಶ ಇದೆ ಅವರಿಗೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಅಂತ ಹೇಳ್ತಾ ವೆಚ್ಚ ಜಾಸ್ತಿ ಆಗುತ್ತೆ ಮತ್ತೆ ಸಾಗಾಣಿಕಾ ವೆಚ್ಚ ಯಾರು ಹೋಗುತ್ತೆ ಹೋಗುವಂತದ್ದು ಮತ್ತೆ ಈಗಾಗ್ಲೇನೇನೇನೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗ್ಲೇ ನಾನು ಹೇಳ್ದಂಗೆ ಮಂಡ್ಯ ಮೈಸೂರು ರಾಮನಗರ ಮತ್ತು ಕೋಲಾರ ಭಾಗದ ಜಿಲ್ಲೆಗಳಲ್ಲಿ ಈಗಾಗ್ಲೇನೇನೇನೆ ಇದಕ್ಕೆ ಬೇಡಿಕೆ ಜಾಸ್ತಿ ಇದ್ದು ಈ ಭಾಗದಲ್ಲಿ ಪ್ಲಾಂಟ್ ಮಾಡಲಿಕ್ಕೆ ಅವ್ರದೇ ಆದಂತ ಸ್ವಂತ ಜಮೀನಿದೆ ಮತ್ತೆ ಅವರ ಆರ್ಥಿಕ ಸದೃಢತೆಯನ್ನು ಸಹ ಅವ್ರಿಗೆ ಬ್ಯಾಂಕ್ ಲೋನ್ಗೆ ಹೋಗ್ತೇನೆ ತೇಜಾ ಟೈಮ್ಸ್ ಪರವಾಗಿ ಸಚಿವರು ಲಾಬಿ ಮಾಡ್ತಾ ಇದಾರ ಇಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಅಲ್ಲಲ್ಲ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಇವ್ರೇನು ಟೆಂಡರ್ ಕಾಲ್ ಮಾಡಿದಾರಲ್ಲ ಟೆಂಡರ್ ಅಲ್ಲಿ ಒಂದು ಕಂಡೀಷನ್ ಹೇಳುತ್ತೆ ಆರು ಜನ ಬಿಡ್ಡರ್ ಬಿಡ್ಡರ್ ದಾರ ಭಾಗವಹಿಸಬೇಕು ಅನ್ನುವಂಥದ್ದು ಅಲ್ಲ ನಾನು ಹೇಳ್ತೀನಿ ಬಿಡ್ಡರ್ ದಾರ ಇರಬೇಕು ಅಂತ ಹೇಳಿದರೆ ನಾಲ್ಕು ಜನ ಬಿಡ್ ಮಾಡಿದ್ದಾರೆ ಓಕೆ ಒಂದ್ ವೇಳೆ ಆರು ಜನ ಬೇಡ ಚುನಾವಣೆ ಎತ್ತರ ಬಂದ್ಬಿಡ್ತು ತರಾತುರಿಯಲ್ಲಿ ಮಾಡಲೇಬೇಕು ಇದರ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನೇ ಒಂದು ವೇಳೆ ಒಪ್ಕೊಳ್ಳೋದೇ ಆದರೆ ಇವ್ರೇನ್ ಮಾಡಿದ್ರು ನಾಲ್ಕು ಜನಕ್ಕೆನೇನೆ ಟೆಂಡರ್ ಓಪನ್ ಮಾಡಿದ್ರು ಅಲ್ಲಿ ನಾಲ್ಕು ಜನದಲ್ಲಿ ಒಬ್ಬರನ್ನ ಟೆಕ್ನಿಕಲಿ ಅವರು ಅವ್ರದ್ದು ಸಫಿಶಿಯೆಂಟ್ ಇದಿಲ್ಲ ಅಂತ ಹೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಇನ್ನು ಮೂರು ಜನನ ಅವರು ಕ್ವಾಲಿಫೈ ಮಾಡ್ತಾರೆ ಟೆಕ್ನಿಕಲಿ ಕ್ವಾಲಿಫೈ ಮಾಡ್ತಾರೆ ಟೆಕ್ನಿಕಲ್ ಬಿಡ್ ಅಲ್ಲಿ ಅದರಲ್ಲಿ ಒಬ್ಬರು ಶ್ರೀನಿವಾಸ ಫೀಡ್ ಮಿಕ್ಸಿಂಗ್ ಪ್ಲಾಂಟ್ ಅಂತ ಹೇಳಿ ಇನ್ನೊಂದು ಶ್ರೀನಿವಾಸ ಆಯಿಲ್ ಮಿಲ್ ಅಂತ ಹೇಳಿ ಇನ್ನೊಂದು ತೇಜಾ ಟೈಮ್ಸ್ ಅಂತ ಹೇಳಿ ಇವು ಮೂರು ಆಂಧ್ರ ಮೂಲದ ಕಂಪನಿಗಳು ಅದರಲ್ಲಿ ಅಟ್ಲೀಸ್ಟ್ ಈ ಶ್ರೀನಿವಾಸ ಫೀಡ್ ಮಿಕ್ಸಿಂಗ್ ಪ್ಲಾಂಟ್ ಶ್ರೀನಿವಾಸ ಆಯಿಲ್ ಮಿಲ್ ಏನಿದಾವೆ ಅವು ಅಟ್ ಲೀಸ್ಟ್ ಹೆಸರಲ್ಲಾದ್ರೂ ಒಂದಷ್ಟು ರಿಲೇಟೆಡ್ ಫೀಲ್ಡ್ ಅಲ್ಲಿ ಡೈಮಂಡ್ ವಾಚು ಇದನ್ನ ನೀವು ನೀವು ಇದನ್ನ ಹೋಗಿ ಇಂಟರ್ನೆಟ್ ಅಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಇವ್ರಿಟೀಸ್ ಏನು ಅಂತ ನೀವು ಚೆಕ್ ಮಾಡಿದ್ರೆ ಈ ತೇಜಾ ಟೈಮ್ಸ್ ಇಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಅಲ್ಲಿ ಅವನಲ್ಲೆಲ್ಲ ಒಂದು ಜ್ಯುವೆಲರಿ ಅಂಗಡಿ ರನ್ ಮಾಡ್ತಾ ಇದ್ದಾನೆ ಇನ್ನೊಂದ್ ಕಡೆ ವಾಚ್ ನ ಮಾರುವಂತ ಅಂಗಡಿ ರನ್ ಮಾಡ್ತಾ ಇದ್ದಾನೆ ಆಮೇಲೆ ಅದನ್ನ ಸಿವಿಲ್ ಲೈನ್ ಅಲ್ಲಿ ನಾನೊಂದಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರಿ ಅಟ್ ದ ಸೇಮ್ ಟೈಮ್ ಕೆ ಎಂ ಎಫ್ ಎಂ ಡಿ ಅವರಿಗೆ ಇದ್ರ ಬಗ್ಗೆ ಯಾವ ತಿಳಿವಳಿಕೆಗಳು ಇಲ್ವಾ ಅವ್ರದೇನಾದ್ರೂ ಪಾತ್ರ ಗೊತ್ತಿಲ್ಲ ಒಂದು ಒಂದು ನಾನು ಸ್ಪಷ್ಟಪಡಿಸ್ತೀನಿ ನಮ್ಮ ಎಂ ಎಫ್ ಅಧಿಕಾರಿ ವರ್ಗ ಏನಿದೆಯಲ್ಲ ತುಂಬಾ ದಕ್ಷವಾಗಿ ಒಂದು ಕೆ ಎಂ ಎಫ್ ನ ಸದೃಢವಾಗಿ ಕಟ್ಟಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂತವರು ಅಲ್ಲಿ ನಾವು ಅವರನ್ನು ಅನುಮಾನ ಪಡುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ ಇಲ್ಲಿ ನಾವು ಪ್ರಶ್ನೆ ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಎಂ ಡಿ ಕೇಳ್ತಾ ಇದ್ದೀನಿ ಎಂ ಡಿ ಅವರಿಗೆ ಗೊತ್ತಿಲ್ಲದೆ ಅವ್ರು ಎಂ ಡಿ ಇದು ಎಮ್ ಡಿ ನಡೀತಾ ಇದೆಯಾ ಸೀದು ಎಂ ಡಿವರ್ಗು ಗೊತ್ತಿದೆ ಆಮೇಲೆ ಸುಮ್ಮನೆ ನಿಮಿಷ ಕಮಿಟಿ ಫಾರ್ಮ್ ಏನ್ ಮಾಡಿದಾರೆ ಅದನ್ನ ಇದನ್ನು ಫೈನಲ್ ಮಾಡೋದಕ್ಕೆ ಕಮಿಟಿ ಅಧಿಕಾರಿಗಳನ್ನ ಒಳಗೊಂಡಂತ ಒಂದು ಕಮಿಟಿಯನ್ನ ಮಾಡಿರ್ತಕ್ಕಂಥದ್ದು ಮಾಡಿದಾರೆ ಅದ್ರಲ್ಲಿ ನೇರವಾಗಿ ಅಧಿಕಾರಿಗಳಿಗೆ ಹಾಗಾದ್ರೆ ಒಂದು ಪಶು ಆಹಾರ ಉತ್ಪನ್ನ ಘಟಕ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡ್ ಬೇಕು ಒಂದು ವರದಿ ಕೊಟ್ಟಿರೋ ಅಧಿಕಾರಿಗಳು ಆ ಎಲ್ಲವನ್ನೇ ಇಷ್ಟು ದುಡ್ಡಲ್ಲಿ ಮಾಡಬಹುದು ಇಂಥ ಪ್ಲೇಸಲ್ಲಿ ಮಾಡಿದ್ರೆ ಸಪೋಸ್ ಕೋಲಾರ ಭಾಗದ ಜನರಿಗೆ ಫೀಡ್ ಇಲ್ಲ ಪಶು ಆಹಾರ ಸಿಗ್ತಾ ಇಲ್ಲ ಅವ್ರಿಗೆ ಅವರು ನೀವು ಕೊಡಬೇಕು ಅಂತ ಹೇಳಿದ್ರೆ ಆ ಭಾಗದಲ್ಲಿ ಘಟಕ ಓಪನ್ ಮಾಡಿ ಅರ್ಕುಲ್ಗೊಳ್ಳಲು ಬೇಡ ಸ್ವಾಮಿ ಅಕಸ್ಮಾತ್ ಮಾಡಿದ್ರು ಇಷ್ಟು ದುಡ್ಡು ಸಾಕು ನಲವತ್ತು ಕೋಟಿ ನಲವತ್ತೈದು ಕೋಟಿ ಸಾಕು ರಿಪೋರ್ಟ್ ಕೊಟ್ಟಿಲ್ವ ಅವರು ಅಲ್ಲೆಲ್ಲ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಚರ್ಚೆ ಮಾಡಬೇಕಾಗಿರೋದೇನು ಅಂತಂದರೆ ಇದರ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅನ್ನುವಂತ ಈ ಫೀಲ್ಡ್ ಏನು ಎಕ್ಸ್ಪೀರಿಯನ್ಸ್ ತೇಜಾ ಟೈಮ್ಸ್ ನೀವು ವರ್ಕೌಟ್ ಆರ್ಡರ್ ಇಶ್ಯೂ ಮಾಡ್ರಿ ಕಮರ್ಷಿಯಲ್ ಬಿಡ್ ಓಪನ್ ಅಂತ ಹೇಳಿ ಪದೇ ಪದೇ ಅಧಿಕಾರಿಗಳ ಮೇಲೆ ಇವತ್ತು ಏನು ಮಾನ್ಯ ಸಚಿವರು ಒತ್ತಡವನ್ನ ಹೇರ್ತಾ ಇದಾರಲ್ಲ ಇಲ್ಲಿ ನಮಗೆ ಅನುಮಾನಗಳು ಹೆಚ್ಚಾಗಿ ಕಾಣ್ ಬರ್ತಾ ಇರತಕ್ಕಂಥದ್ದು ಆಮೇಲೆ ಈ ಟೆಂಡರ್ ಫಾರ್ಮ್ ಇದೆಯಲ್ಲ ಈ ಟೆಂಡರ್ ಫಾರಂ ಅಲ್ಲಿ ಹಾಕೊಂಡಿರ್ತಕ್ಕಂಥ ಕಂಡೀಷನ್ಸ್ ಎಷ್ಟು ಎಲ್ಲವೂ ಮಂಜು ಕಡೆಯಿಂದ ಓರಲ್ಲಿ ಮೌಖಿಕವಾಗಿ ಮಾತ್ರ ಬಂದಿರತಕ್ಕಂತಹ ಮಾತುಗಳಿಗೆ ನೋಡಿ ಯಾರು ಅದನ್ನ ಮೌಖಿಕವಾಗಿ ಒತ್ತಡವನ್ನ ಏರೋ ಕೆಲಸವನ್ನೇ ಮಾಡ್ತಾರೆ ಯಾರುನು ರೈಟಿಂಗ್ ಅಲ್ಲಿ ಇವ್ರಿಗೆ ನೀವು ಕೊಡ್ರಿ ಅಂತ ಹೇಳಕ್ ಬರಲ್ಲ ಈಗ ಕೊಟ್ಬಿಟ್ಟಿದಾರ ಇನ್ನು ಇನ್ನೂ ಇಲ್ಲ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಮಂಜು ಅವರು ಬಂದು ಮಾತಾಡ್ತಾರೆ ನಾನು ಎಲ್ಲೂ ಯಾರ ಹತ್ರನು ಹೇಳಿಲ್ಲ ಇವರು ಅವರು ಇವ್ರು ಮಾಡೋ ಕೆಲಸಗಳೇ ಇಂಥವು ಸುಮ್ನೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇವರು ಟೆಂಡರ್ ಕೊಟ್ಟಿದೀವ ನಾವು ಆಯ್ತು ಯಾವ ತೇಜಾ ಟೈಮ್ಸ್ ತೇಜಾ ಟೈಮ್ಸ್ ನನಗೆ ಗೊತ್ತೇ ಇಲ್ಲ ಬಿಡ್ಡೆ ನನಗೆ ಗೊತ್ತಿಲ್ಲ ಆಯ್ತು ಒಂದು ಪಶು ಆಹಾರ ಉತ್ಪಾದನಾ ಘಟಕ ಇಲ್ಲಿ ಆಗಬೇಕು ಅಂತ ನಮ್ಗೆ ಆಸೆ ಇದ್ದಿದ್ ನಿಜ ಹೌದು ಅದಕ್ಕೆ ನಾವು ಕೇಳ್ಕೊಂಡಿದೀವಿ ನಿಜ ಈ ಬಿಡ್ಗಳ ಬಗ್ಗೆ ಇವ್ರ ಇವರೇ ಸೃಷ್ಟಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಒಂದು ಈಗ ಆಲ್ರೆಡಿ ಟೆಕ್ನಿಕಲ್ ಬಿಡ್ ಅಲ್ಲಿ ಕ್ವಾಲಿಫೈ ಆಗಿರತಕ್ಕಂತ ಮೂರು ಜನ ಏನಿದಾರಲ್ಲ ಅದ್ರಲ್ಲಿ ತೇಜಾ ಟೈಮ್ಸ್ ಇರ್ತಕ್ಕಂಥದ್ದು ತೇಜಾ ಟೈಮ್ಸ್ ಯಾವ ಆಧಾರದ ಮೇಲೆ ನೀವು ಅವ್ರನ್ನ ಟೆಕ್ನಿಕಲಿ ಕ್ವಾಲಿಫೈ ಮಾಡಿದ್ರಿ ಇದೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಇದು ದಾಖಲೆ ಇರತಕ್ಕಂಥದ್ದು ಇನ್ನೊಂದ್ ಹೇಳಿದ್ರೆ ವೆಂಕಟೇಶ್ ಬೆಸ್ಟ್ ಆನ್ ಇಂಟರ್ನೆಟ್ ಸರ್ಚ್ ಕೊಟ್ಬಿಟ್ ನೀವು ಇವರಿಗೆ ಕ್ವಾಲಿಫಿಕೇಶನ್ ಇಲ್ಲ ಇವರಿಗೆ ಆಹಾರ ಉತ್ಪಾದನೆ ಮಾಡಕ್ಕೆ ಬರಲ್ಲ ಇವ್ರ ವಾಚ್ ಕಂಪನಿಯವರು ಸಿಮೆಂಟ್ ಕಂಪನಿಯವರು ಜುವೆಲ್ರಿ ಕಂಪ್ನಿಯವರು ಪಶು ಆಹಾರ ಉತ್ಪಾದನೆ ಮಾಡಬಾರದು ಅಂತ ಹೇಳಿಲ್ವಲ್ಲ ನೀವು ನೋಡಿ ರೂಲ್ ಪ್ರಶ್ನೆ ಪ್ರಶ್ನೆ ನಾನ್ ಹೇಳ್ತೀನಿ ಕೇಳಿ ಇವತ್ತು ಒಂದು ಪಶು ಆಹಾರ ಘಟಕವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕೇವಲ ಅವರೇ ಮೆನ್ಷನ್ ಮಾಡ್ರು ಹಂಗೆ ಇದ್ರ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಎಂಬತ್ತು ಕೋಟಿ ಅಂತ ಅವ್ರೇನ್ ಮೆನ್ಷನ್ ಮೆನ್ಶನ್ ಮಾಡಿದ್ರಲ್ಲ ಎಂಬತ್ತು ಕೋಟಿ ಆಗೋದಿಲ್ಲ ಆದ್ರೂ ಸಹ ಎಂಬತ್ತು ಕೋಟಿ ಆಗುತ್ತೆ ಹೈಟೆಕ್ಲೈಸರ್ಕೋಣ ಎಂಬತ್ತು ಕೋಟಿಯನ್ನ ನೀವು ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಹಾಕಿದೀರಲ್ಲ ಇವತ್ತು ಎಂಬತ್ತು ಕೋಟಿಯನ್ನ ಅದಕ್ಕೆ ತೊಡಗಿಸುವಂತ ಶಕ್ತಿ ಆಯಾ ಮಿಲ್ಕ್ ಯೂನಿಯನ್ಗಳಿಗೆ ಇದಾವೆ ಮತ್ತೆ ಎಂ ಎಫ್ ಆ ಶಕ್ತಿ ಆಗಿದ್ದು ನೀವು ವ್ಯಕ್ತಿಯನ್ನ ಇಲ್ಲಿ ಕರ್ಕೊಂಡು ಬರುವಂತ ಅವಶ್ಯಕತೆ ಇದೆ ಒಂದು ಇವತ್ತು ಅರ್ಕಲ್ ಕೂಡ ಹೌದು ಬರೋದ್ರಿಂದ ನಿಮಗೇನು ಸುಖಾಸುಮ್ ಆಪಾದನೆ ಮಾಡ್ತಾರೆ ಅಂತ ನೀವು ಸಚಿವರಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಅರ್ಕಲ್ ಗುಡುಗಲ್ಲ ನೀವು ಸಚಿವರಾಗಿರ್ತಕ್ಕಂಥದ್ದು ನೀವು ಒಟ್ಟಾರೆ ರೈತನ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಿ ಈ ಪ್ಲಾಂಟ್ ನಾನು ಎರೆಕ್ಟ್ ಮಾಡಿದ್ರೆ ರೈತನಿಗೆ ಅನುಕೂಲ ಆಗುತ್ತೆ ಅವನಿಗೆ ಒಟ್ಟಾರೆ ವೆಚ್ಚಗಳು ಎಲ್ಲಿ ಕಮ್ಮಿ ಆಗುತ್ತೆ ಅನ್ನುವಂಥದನ್ನ ನೀನು ಸದಾಶಯಗಳನ್ನ ಇಟ್ಕೊಂಡು ತೀರ್ಮಾನಗಳನ್ನ ತಗೊಬೇಕು ಹಾಗಾಗಿ ಇವತ್ತು ನೀವು ಏನು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರುವಂತದ್ದು ಮತ್ತೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಇವತ್ತು ತೇಜಾ ಟೈಮ್ಸ್ ಟೆಕ್ನಿಕಲಿ ಕ್ವಾಲಿಫೈ ಆಗಿರ್ತಕ್ಕಂಥದ್ದು ಏನಿದೆಯಲ್ಲ ಇದೇ ಸೂಚಿಸುತ್ತೆ ಇದು ಇವರ ಸ್ವಂತ ಹಿತಾಸಕ್ತಿಯಲ್ಲೇ ನಡೀತಾ ಇರತಕ್ಕಂಥದ್ದು ಮತ್ತೆ ಅದರ ಕಂಡೀಷನ್ ಇದೆಯಲ್ಲ ಅದು ಅದ್ಭುತವಾದ ಕಂಡೀಷನ್ ಏನಂತ ಅಂದ್ರೆ ಆಗಿರ್ತಕ್ಕಂಥ ರಾಕೇಶ್ ಸಿಂಗ್ ಅವರು ರಾಕೇಶ್ ಸಿಂಗ್ ಅವ್ರನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ ರಾಕೇಶ್ ಸಿಂಗ್ ಅವರೇ ಏನಿದು ಕಥೆ ನಿಮಗೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲವಾ ಇದು ನಿಮ್ಮ ಕೆ ಎಮ್ ಎಫ್ ಘಟಕಕ್ಕೆ ಇಷ್ಟು ಸಾಮರ್ಥ್ಯ ಶಕ್ತಿ ಇರಬೇಕಾದರೆ ಪ್ರೈವೇಟ್ನವ್ರು ಬಂದು ಯಾವುದೋ ರಾಜ್ಯದವರು ಬಂದು ಅದಕ್ಕೆ ಸರಿಯಾದ ತಿಳಿವಳಿಕೆ ಇಲ್ದಿರ್ತಕ್ಕಂಥ ಕಂಪನಿಗಳು ಬಂದು ಆಹಾರ ಉತ್ಪಾದನೆ ಇಲ್ಲಿ ಮಾಡಬೇಕಾಗತ್ತಾ ಅಂಥೇಳಿ ಅವರು ಇಂಥ ಯಾವುದೇ ವಿಚಾರಕ್ಕೂ ರಿಯಾಕ್ಷನ್ ಕೊಡಲಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಹಾಗಾದರೆ ಕೆ ಎಮ್ ಎಫ್ ಅಲ್ಲಿ ಆಗ್ತಿರ್ತಕ್ಕಂಥ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯ ಏನಾದರೂ ಇದ್ದಿದ್ದರೆ ಇಲ್ಲಿ ಅವ್ಯವಹಾರ ನಡೀತಾ ಇಲ್ಲ ಎಮ್ ಡಿ ಎಸ್ ಪ್ರಶ್ನೆ ಕೊಡ್ಬೋದಾಗಿತ್ತು ಮಂಜು ಅವ್ರು ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಏ ಮಂಜು ಅವ್ರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ರಿಯಾಕ್ಷನ್ ಕೊಡ್ತಾ ಇಲ್ಲ ಹಾಗಂದರೆ ಏನರ್ಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಗಳನ್ನು ಮತ್ತೆ ಮುಂದುವರಿಸ್ತೀನಿ ಬೇಕಾದಮೇಲೆ